जय जय वीवी राघवेन्द्र भवभयनाशक राघवेन्द्र जय जय वीवी राघवेन्द्र भवभयनाशक राघवेन्द्र मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये श्रीविश्वेशतीर्थगुरुभ्यो नमः. ವೆಂಕಟನಾಥರನ್ನು ಸುಧೀಂದ್ರತೀರ್ಥರು ತಮ್ಮ ಮಠಕ್ಕೆ ಕರೆಸಿಕೊಂಡು ಅವರಿಗೆ ಆಶ್ರಮವನ್ನು ನೀಡಬೇಕು ಅಂತ ಸಂಕಲ್ಪ ಮಾಡಿ ಒಳ್ಳೆ ಶುಭಗಳಿಗೆಯಲ್ಲಿ ಶುಭಲಗ್ನದಲ್ಲಿ ಅವರಿಗೆ ಆಶ್ರಮ ನೀಡಬೇಕು ಅಂತ ಲಗ್ನೇ ಲಗ್ನ ಗುಣೇ ನಿಲಿಂಪ ಗುರುಣಾ ದೃಷ್ಟೇ ವಿಮೃಷ್ಟೇ ದ್ವಿಜೈಹಿ ಏನಂ ಸಮ್ಮದ ಭಾಗದೀಹಿ ಭಗವೋ ಬ್ರಹ್ಮೇತ್ಯುದೀರ್ಯಸ್ಥಿತಂ. ಒಳ್ಳೆಯ ಲಗ್ನವನ್ನು ನೋಡಿ ವಿಶೇಷವಾದಂಥ ಕಾಲದಲ್ಲಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ, ಆಶ್ರಮವನ್ನು ನೀಡಿದ್ದಾರೆ. ಅವರಿಗೆ ಸೂಚನೆಯಾಯಿತಂತೆ. ಮೊದಲೇ ರಾಮದೇವರೇನೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ನಿತ್ಯ ನನ್ನ ಆರಾಧನೆ ಮಾಡ್ತಾ ಇದ್ದೀರಿ ಸುಧೀಂದ್ರ ತೀರ್ಥರೇ, ಆದ್ದರಿಂದ ನನ್ನ ಹೆಸರನ್ನೇ ನಿಮ್ಮ ಶಿಷ್ಯರಿಗೆ ನಾಮಕರಣವನ್ನು ಮಾಡಬೇಕು ಅಂತ ಆ ಸಂದರ್ಭ ಅವರಿಗೆ ತಸ್ಯ ನಾಮ ಸದದೇ ಸದಾಶಿಷ ರಾಜರಾಜ ಇವ ರಾಜಿತ ಶ್ರಿಯ ರಾಮಭದ್ರ ಇವ ಭದ್ರಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ಅವರಿಗೆ ಸೂಚನೆಯಾದಂತೆ ಅವರಿಗೆ ರಾಮದೇವರ ಹೆಸರನ್ನು, ರಾಘವ ಅಂದರೆ ರಘುವಂಶ, ಆ ರಘುವಂಶಕ್ಕೇನೆ ಇಂದ್ರಪ್ರಾಯರಾಗಿರುವಂಥವರು ರಾಮಚಂದ್ರ ದೇವರಾದ್ದರಿಂದ ರಾಘವೇಂದ್ರ ಅನ್ನುವ ನಾಮಕರಣವನ್ನು ಮಾಡಬೇಕು ಅಂತ ಅವರಿಗೆ ಸೂಚನೆಯಾಯಿತು. ಅದರಂತೆ ಅವರಿಗೆ ನಾಮಕರಣವನ್ನು ಮಾಡಿದರಂತೆ ಶ್ರೀ ರಾಘವೇಂದ್ರ ತೀರ್ಥರು ಅಂತ ನಾಮಕರಣವಾಯಿತು. ಆ ನಾಮಕರಣವನ್ನು ಮಾಡುವಾಗ ಅವರಿಗೆ ಆಶೀರ್ವಾದವನ್ನು ಮಾಡಿದರಂತೆ ಸುಧೀಂದ್ರ ತೀರ್ಥರು. ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀಜಯೀಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿವ ವಾದ ಸಂಗರೇ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ವಿಶೇಷ ಆಶೀರ್ವಾದ. ಶ್ರೀ ಸುರೇಂದ್ರ ವದಯಂ ತಪಸ್ಯಯ, ನೀವು ಸುರೇಂದ್ರ ತೀರ್ಥರಂತೆ ತಾವು ಒಳ್ಳೆ ತಪಸ್ವಿಗಳಾಗ್ರಿ ಅಂತ ಆಶೀರ್ವದಿಸ್ತಾ ಇದ್ದಾರೆ. ಸುರೇಂದ್ರ ತೀರ್ಥರ ತಪಸ್ಸು ಎಂಥ ತಪಸ್ಸು ಅಂದರೆ ಅವರ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ಯಶ್ಚಕಾರ ಉಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ಅಂತ. ಯಾರು ಉಪವಾಸದಿಂದ 3 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದಾರೆ ಅಂತ ಮಹಾತಪಸ್ವಿಗಳು ಶ್ರೀ ಸುರೇಂದ್ರ ತೀರ್ಥರು ಅಂತ. ಹಾಗೆ ಅವರ ತಪಸ್ಸಿನಂತೆ ನಿಮ್ಮ ತಪಸ್ಸು ಕೂಡ ಇರಲಿ, ಅಂತಹ ತಪಸ್ವಿಗಳಾಗಲಿ ಅಂತ ಅವರಿಗೆ ಆಶೀರ್ವಾದ. ಜೊತೆಗೆ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ, ಯಾರು ಜಯ ವಿಜಯ ಅನ್ನುವ ಹೆಸರಿಟ್ಟುಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಒಳ್ಳೆ ಕೀರ್ತಿವಂತರಾಗ್ತಾರೆ. ಜಯತೀರ್ಥರು, ವಿಜಯೀಂದ್ರ ತೀರ್ಥರು ಇವರೆಲ್ಲ ಮಹಾನುಭಾವರು. ಹಾಗಾಗಿ ಅದೇ ರೀತಿ ಜಯೀಂದ್ರ ಇವ ಕೀರ್ತಿ ಸಂಪದ, ಹಾಗೆ ವಿಜಯೀಂದ್ರ ತೀರ್ಥರಂತೆ ಒಳ್ಳೆ ಕೀರ್ತಿವಂತರಾಗರಿ. 64 ವಿದ್ಯೆಯನ್ನು ಬಲ್ಲಂಥ ಮಹಾಗುರುಗಳು, ಆದ್ದರಿಂದ ಅವರಂತೆ ತಾವು ಕೂಡ ಕೀರ್ತಿವಂತರಾಗಬೇಕು ಅಂತ ಆಶೀರ್ವದಿಸಿ ವಿಶ್ರುತೋಹಮಿವ ವಾದ ಸಂಗರೇ. ವಿಶ್ರುತೋಹಮಿವ ನನ್ನಂತೆ, ಆಗಿನ ಕಾಲದಲ್ಲಿ ಸುಧೀಂದ್ರ ತೀರ್ಥರು ಅಂದರೆ ವಾದಕ್ಕೆ ಹೆಸರುವಾಸಿಗಳಾಗಿದ್ದರಂತೆ. ಆದ್ದರಿಂದ ಅನೇಕ ಅದ್ವೈತ ಪಂಡಿತರನ್ನು ಸೋಲಿಸಿದಂತಹ, ಬೇಕಾದಷ್ಟು ಜಯಪತ್ರವನ್ನು ಗಳಿಸಿದಂಥ ಮಹಾತ್ಮರು, ಅವರಂತೆ ನನ್ನಂತೆ ತಾವು ಒಳ್ಳೆ ವಾದವನ್ನು ಮಾಡುವಂಥ ಒಳ್ಳೆ ಗುರುಗಳಾಗ್ರಿ ನೀವು ಅಂತ ಆಶೀರ್ವದಿಸಿ ಕೊನೆಯಲ್ಲಿ ರಾಘವೇಂದ್ರ ಯತಿರಾಟ್ ಸಮೇಧತಾಂ, ರಾಘವೇಂದ್ರ ತೀರ್ಥರು ಅಂತ ನಿಮಗೆ ನಾಮಕರಣ ಮಾಡ್ತಾ ಇದ್ದೇವೆ ಅಂತ ಅವರಿಗೆ ವಿಶೇಷವಾಗಿ ನಾಮಕರಣವನ್ನು ಮಾಡಿ ಅವರಿಗೆ ಪಟ್ಟಾಭಿಷೇಕವನ್ನು ಮಂತ್ರೈರ್ ಪೂತೈರ್ ವಾರಿಜಾದ್ಯೈ ಪ್ರಸೂನೈ ಮುಕ್ತಾ ಮುಖ್ಯೈ ರತ್ನಜಾಲೈ ರೂಪೇತೈ ವಾರ್ಭಿರ್ ಶಂಕಾಪೂರಿತೈ ಸೋಭಿಷಿಚ್ಯ ಪ್ರಾಜ್ಞಂ ವಿದ್ಯಾ ರಾಜ್ಯ ರಾಜಂ ವಿತೇನೇ. ಆ ವಿದ್ಯಾ ಸಂಸ್ಥಾನವನ್ನು, ವೇದಾಂತ ಸಾಮ್ರಾಜ್ಯವನ್ನು ಇವರಿಗೆ ಕೊಡುವಾಗ
ವಾರ್ಭಿಹಿ ಶಂಕಾ ಪೂರಿತೈಹಿ ಸೋಭಿಷಿಚ್ಚ. ಅವರಿಗೆ ವಿಶೇಷವಾಗಿ ಶಂಖದಿಂದಾಗಿ ಅವರ ತಲೆಯ ಮೇಲೆ ಸಾಳಗ್ರಾಮವನ್ನಿಟ್ಟು ಹಯಗ್ರೀವ ದೇವರನ್ನಿಟ್ಟು ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ಅವರಿಗೆ ಆ ವಿದ್ಯಾ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾರಂತೆ. ಆ ಸಾಮ್ರಾಜ್ಯವನ್ನು ಕೊಡುವಾಗ ರಾಘವೇಂದ್ರ ತೀರ್ಥರಿಗೆ ರಾಯರ ಕೈಗೆ ಅನೇಕ ಆ ಮಠದ ಸಂಪತ್ತು ಅಂತ, ಅದೇ ಸಂಪತ್ತು, ಬೇರೆ ಏನು ಸಂಪತ್ತಲ್ಲ ಅವರಿಗೆ. ಏನದು ಸಂಪತ್ತು ಅಂದರೆ, ಶ್ರೀರಾಮಾರ್ಚಾಂ ವ್ಯಾಸ ದೇವೋಪಲೌದ್ವೌ ಶಾಸ್ತ್ರೌಘಾನಾಂ ಪುಸ್ತಕಂ ಚಾಮರೇ ಚ ಶ್ವೇತಛತ್ರಂ ಸ್ವರ್ಣಯಾನಂ ಸವಾದ್ಯಂ ಪ್ರಾದಾದಸ್ಮೈ ರಾಜಚಿನ್ನಂ ಸಸರ್ವಂ. ಇದನ್ನೆಲ್ಲ ಕೊಟ್ಟಿದ್ದಾರಂತೆ. ಏನೆಲ್ಲ ಕೊಟ್ಟರು ಅಂದರೆ, ಶ್ರೀರಾಮಾರ್ಚಾಂ ಮೂಲರಾಮದೇವರನ್ನು ಕೊಟ್ಟಿದ್ದಾರಂತೆ, ರಾಮದೇವರ ವಿಗ್ರಹವನ್ನು ಕೊಟ್ಟಿದ್ದಾರೆ. ಜೊತೆಗೆ ವ್ಯಾಸ ದೇವೋಪಲಬ್ಧವು, ಎರಡು ವ್ಯಾಸಮುದ್ರೆಯನ್ನು ಕೊಟ್ಟಿದ್ದಾರಂತೆ. ಆ ವ್ಯಾಸಮುದ್ರೆಗಳನ್ನು ಎರಡು ಕೊಟ್ಟಿದ್ದಾರೆ. ಆಮೇಲೆ ಶಾಸ್ತ್ರೌಘಾನಾಂ ಪುಸ್ತಕಂ, ಅನೇಕ ಶಾಸ್ತ್ರಗಳ ಗ್ರಂಥಗಳ ಪುಸ್ತಕಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಎರಡು ಚಾಮರಗಳನ್ನು, ಶ್ವೇತಛತ್ರವನ್ನು ಕೊಟ್ಟಿದ್ದಾರೆ, ಎರಡು ಚಾಮರಗಳನ್ನು ಕೊಟ್ಟಿದ್ದಾರೆ. ಸ್ವರ್ಣಯಾನಂ ಸವಾದ್ಯಂ, ಒಳ್ಳೆ ಬಂಗಾರದ ಒಂದು ಪಲ್ಲಕ್ಕಿಯನ್ನು ಕೊಟ್ಟಿದ್ದಾರಂತೆ. ಪ್ರಾದಾದಸ್ಮೈ ರಾಜ ಚಿನ್ನಂ ಸ ಸರ್ವಂ, ಇದೆಲ್ಲ ರಾಜರ ಚಿಹ್ನೆಗಳು ಅಂತೇನಿದ್ದಾವೆ ಅವೆಲ್ಲವನ್ನು ಕೂಡ ಸುಧೀಂದ್ರ ತೀರ್ಥರು ರಾಯರಿಗೆ ಕೊಟ್ಟಿದ್ದಾರಂತೆ. ಹೀಗೆ ರಾಯರಿಗೆ ಕೊಟ್ಟಾಗ ರಾಯರು ಅದೇ ಕುಂಭಕೋಣದಲ್ಲಿದ್ದುಕೊಂಡು ವಿಶೇಷವಾಗಿ ಕೆಲವು ದಿನಗಳ ಕಾಲ ಆನಂದದಿಂದ ಪಾಠ ಪ್ರವಚನವನ್ನು ಮಾಡಿದರು. ಆಗಲೇ ಸರಸ್ವತೀ ದೇವಿಯರಿಗೆ ಪರಮಾನಂದವಾಗಿ ನಾನು ನಿಮ್ಮಲ್ಲೇ ಬಂದು ಆಶ್ರಯವನ್ನು ಪಡಿತೇನೆ ಅಂತ, ರಾಜಂತಂ ಕುಂಭಗೋಣೆ ರಘುಪತಿ ಚರಣ ಸೇವನಾಸಕ್ತ ಚಿತ್ತಂ ವಿದ್ವಾಂಸಂ ವರ್ಧಮಾನಂ ಗುಣಗಣ ಜಲಧಿಂ ಸಂಶ್ರಿತ ರಾಘವೇಂದ್ರಂ. ಈ ರಾಘವೇಂದ್ರ ತೀರ್ಥರನ್ನು ಹೋಗಿ ಒಳ್ಳೆ ಗುಣಗಣ ಇವುಗಳಿಂದ ಪೂರ್ಣರಾಗಿರುವಂಥ ರಾಯರಲ್ಲಿ ಹೋಗಿ ಆಶ್ರಯವನ್ನು ಪಡೆದಿದ್ದಾರಂತೆ ಆ ಸರಸ್ವತೀ ದೇವಿಯರು. ಹೀಗೆ ಸರಸ್ವತೀ ದೇವಿಯರಿಗೆ ಪರಮಾನಂದವಾಗಿದೆ. ಇದಾದ ನಂತರ ಮುಂದೆ ವಿಶೇಷ ಏನು ಅಂದರೆ, ಸನ್ಯಾಸಿಗಳು ಅಂತಾದ ಮೇಲೆ ಒಂದೇ ಕಡೆ ಕೂಡುವಂತೆ ಇಲ್ಲ, ಸಂಚಾರ ಮಾಡಬೇಕಂತೆ. ಪರಿವ್ರಾಜಕರು ಅಂತ ಹೇಳ್ತಾರೆ ಇವರು, ಪರಮಹಂಸರು ಅಂತ, ಬೇರೆ ಬೇರೆ ಸನ್ಯಾಸಿಗಳು, ಇವರೆಲ್ಲ ಪರಮಹಂಸರು, ಮಧ್ವಾಚಾರ್ಯರ ಪೀಠದಲ್ಲಿ ಬಂದವರೆಲ್ಲ ಪರಮಹಂಸರು ಅಂತ ಕರೆಸಿಕೊಳ್ಳುತ್ತಾರೆ. ಅಂತ ಪರಮಹಂಸ ಸನ್ಯಾಸಿಗಳಾಗಿ ವಿಶೇಷವಾಗಿ ಸಂಚಾರ ಮಾಡಬೇಕು. ಸಕದಾಚಿದಾದೃತ ಮನಾಹರೇ ಸ್ಥಳಾನ್ಯಕಿಲಾನಿ ಪುಣ್ಯ ಸರಸಿಶ್ಚ ವೈಷ್ಣವೀ ಅವಲೋಕಿತಂ ಯತಿವರೋ ಧೃತವ್ರತಃ ಪ್ರಥಮಂ ಸುರಪ್ರಭು ದಿಶಂ ಪ್ರತಸ್ತಿವಾನ್. ಈ ರೀತಿ ವಿಶೇಷವಾಗಿ ಸಂಚಾರ ಮಾಡಬೇಕು ಅಂತ ಹೊರಟು ಅನೇಕ ಕಡೆಯಲ್ಲಿ ಸಂಚಾರಕ್ಕೆ ಅಂತ ಹೊರಟಿದ್ದಾರಂತೆ. ಅನೇಕ ಕಡೆ ಸಂಚಾರ ಅಂತ ಮಾಡ್ತಾ ಹೋಗುವಾಗ ರಾಮೇಶ್ವರ ಹೋಗಿದ್ದಾರೆ, ದಕ್ಷಿಣ ಭಾರತ ಯಾತ್ರೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆಯಲ್ಲೆಲ್ಲ ಯಾತ್ರೆಯನ್ನು ಮಾಡಿಕೊಂಡು ಮುಂದೆ ಅವರು ಅನೇಕ ಕಡೆಯಲ್ಲಿ ಎಲ್ಲ ಶಿಷ್ಯರಿಗೆ ಅನುಗ್ರಹ ಮಾಡ್ತಾ ಹೋಗ್ತಿದ್ದರಂತೆ. ಅವರ ಅನುಗ್ರಹವನ್ನು ಮಾಡ್ತಾ ಇದ್ದರೆ ಅವರ ಅನುಗ್ರಹ, ಅವರ ಪೂರ್ಣವಾದಂತಹ ಆ ದೃಷ್ಟಿ ಹೇಗಿತ್ತು ಅಂದರೆ, ಇದರಿಂದ ವರುಣದೇವರು ಸಂತೋಷ ಪಡ್ತಿದ್ರಂತೆ, ಹಾಗಿತ್ತು ಅಂತಾರೆ. ಅದನ್ನು ಕವಿಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ರಾಮೇಶ್ವರದ ಕಡೆಗೆ ಹೋದಾಗ ಅವರ ದೃಷ್ಟಿ, ಅವರ ಓಡಾಟ, ಅವರ ನೋಟ, ಇದೆಲ್ಲ ನೋಡಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ವದನೇ ವಿದುಂ ಕರತಲೇ ಸುರದ್ರುಮಂ ನಯನೇ ಸುಧಾಮಧಿಮನಶ್ರಿಯಂಚಯ ನಿಜ ಸಂತತಿಂ ಯತಿವರೇನು ಸಂದಧನ್ ಮುದಿತೋ ನನರ್ತಸ ತರಂಗರಿಂಕಣೈ. ಹೇಗಿದ್ರು ವದನೇ ವಿಧುಂ, ರಾಘವೇಂದ್ರ ತೀರ್ಥರ ರಾಯರ ಮುಖ ಅಂದರೆ ಸಾಕ್ಷಾತ್ತು ಚಂದ್ರನಂತೆ ಕಂಗೊಳಿಸ್ತಾ ಇತ್ತಂತೆ. ಚಂದ್ರನಂತೆ ಬೆಳದಿಂಗಳನ್ನು, ಆನಂದಕರವಾದಂಥ ತಂಪಾದ ಬೆಳದಿಂಗಳನ್ನು ಕೊಡ್ತಿತ್ತಂತೆ. ಅಂದರೆ ಯಾವಾಗಲೂ ಕೂಡ ಅವರ ಮುಖದಿಂದ, ಮುಖಾರವಿಂದದಿಂದ ಚಂದ್ರಿಕಾದ ವ್ಯಾಖ್ಯಾನ ರೂಪವಾಗಿ ಪ್ರಕಾಶ ಅನ್ನುವಂಥ ಗ್ರಂಥವನ್ನು ಯಾವಾಗಲೂ ಉಪನ್ಯಾಸವನ್ನು ಮಾಡ್ತಾ ಇದ್ದರಂತೆ. ಹೀಗೆ ಚಂದ್ರಿಕಾ ಗ್ರಂಥದ ಉಪನ್ಯಾಸ ಇದೇ ವದನೇ ವಿದುಂ, ಇದೇ ಚಂದ್ರ ಇದ್ದಂತೆ ಇತ್ತು. ಕರತಲೆ ಸುರದ್ರುಮಂ, ಕರತಲೆ ಅವರ ಎರಡು ಕೈಗಳಲ್ಲೂ ಕೂಡ ಸುರದ್ರುಮ ಅಂದರೆ ಕಲ್ಪವೃಕ್ಷವನ್ನೇ ಇಟ್ಟುಕೊಂಡಿದ್ರಂತೆ. ಯಾವ್ಯಾವ ಭಕ್ತರು ಬಂದು ರಾಯರ ಸೇವೆ ಮಾಡ್ತಾ ಇದ್ದರೋ ಅವರಿಗೆಲ್ಲರಿಗೂ ಕೂಡ ಬೇಕಾದ ವರಗಳನ್ನು ಕೊಡ್ತಾ ಇದ್ದಂಥ ಮಹಾತ್ಮರು ಅವರಾಗಿದ್ದರು. ಹಾಗಾಗಿ ಕರತಲೆ ಸುರದ್ರುಮಂ ಅಂತ ಕಲ್ಪವೃಕ್ಷದಂತೆ ಇದ್ದರು. ಅಷ್ಟೇ ಅಲ್ಲ, ನಾವು ಏನಾದರೂ ಕೂಡ ಅವರ ಕಡೆಗೆ ಹೋಗಿ ಹಾದು ಹೋದ್ವಿ, ರಾಯರ ದರ್ಶನ ಮಾಡಲಿಕ್ಕೆ ಅಂತ ಹೋದ್ವಿ ಅಂತಾದರೆ, ನಯನೇ ಸುಧಾ ಮಧಿಮನಶ್ರೀಯಂಚಯ, ನಯನೇ ಸುಧಾ
ಕರುಣಾಪೂರ್ಣವಾಗಿರುವಂಥ ಅಮೃತದ ದೃಷ್ಟಿಯನ್ನೇ ನಮ್ಮ ಮೇಲೆ ಹಾಕ್ತಾ ಇದ್ರಂತೆ ಅಂಥ ಮಹಾತ್ಮರು. ಆದ್ದರಿಂದ ಎಲ್ಲ ಹೇಳ್ತಿರ್ತಾರೆ, ಹತ್ತಿರದಲ್ಲೇ ಏನಾದರೂ ರಾಯರ ಮಠ ಇದ್ದರೆ ಮಠಕ್ಕೆ ಹೋಗಿ ಬನ್ನಿ, ರಾಯರ ದರ್ಶನ ಮಾಡಿರಿ, ರಾಯರ ದರ್ಶನ ಮಾಡಿರಿ ಅಂತ ಹೇಳ್ತಿರ್ತಾರೆ. ಯಾರಾದರೂ ಹೋಗಿ ಬಂದರು ಅಂದರೆ ಕೇಳ್ತಾರೆ, ಏನು ರಾಯರ ದರ್ಶನ ಮಾಡಿ ಬಂದ್ರೆ ಅಂತ ಕೇಳ್ತಿರ್ತಾರೆ. ಏನು ಅಭಿಪ್ರಾಯ ಅಂದರೆ, ರಾಯರನ್ನ ಹೋಗಿ ನೀವು ನೋಡೋದಲ್ಲ, ರಾಯರ ದರ್ಶನ ಮಾಡಿದರೆ ಅಂದರೆ ಅಭಿಪ್ರಾಯ ಏನು ಅಂದರೆ, ನೀವು ಹೋಗಿದ್ರಲ್ಲ ನಿಮ್ಮ ಮೇಲೆ ರಾಯರ ದೃಷ್ಟಿ ಬಿತ್ತ ಅಂತ ಅಭಿಪ್ರಾಯ. ಅವರ ದೃಷ್ಟಿ ಬಿದ್ದರೆ ಸಾಕಂತೆ, ರಾಯರ ದೃಷ್ಟಿ ಬಿದ್ದರೆ ಸಾಕು. ನಯನೇ ಸುಧಾಮ ಧಿಮನ ಶ್ರೇಯಂಚಯ, ಕರುಣಾಪೂರ್ಣವಾದಂಥ ಅಮೃತದ ದೃಷ್ಟಿಯನ್ನೇ ನಮ್ಮ ಮೇಲೆ ಹರಿಸ್ತಾರಂತೆ ಅಂಥ ಮಹಾತ್ಮರು. ಆದ್ದರಿಂದ ಅವರನ್ನು ನೋಡಿ ವರುಣದೇವರಿಗೇನೆ ಸಮುದ್ರ, ಆ ವರುಣದೇವರಿಗೆ ಪರಮಾನಂದವಾಯಿತಂತೆ. ಯಾಕೆ ಅಂದರೆ ನನ್ನ ಮಕ್ಕಳೆಲ್ಲರೂ ಕೂಡ ರಾಯರ ಕೈಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಅವರಿಗೆ ಆನಂದ ಆಯ್ತಂತೆ. ಯಾಕೆ, ಯಾರ ಮಕ್ಕಳು ಯಾರು ಏನು ಅಂತ ಕೇಳಿದರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಆ ಸಮುದ್ರ ಮಥನದ ಕಾಲದಲ್ಲೇ ಹುಟ್ಟಿದ್ದು ಚಂದ್ರ, ಸಮುದ್ರ ಮಥನದ ಕಾಲದಲ್ಲೇನೆ ಹುಟ್ಟಿದ್ದು ಕಲ್ಪವೃಕ್ಷ, ಸಮುದ್ರ ಮಥನದ ಕಾಲದಲ್ಲೇನೆ ಹುಟ್ಟಿರುವಂತಹದ್ದು ಅಮೃತ, ಹಾಗಾಗಿ ಇವೆಲ್ಲವೂ ಕೂಡ ನನ್ನ ಮಕ್ಕಳು, ನನ್ನ ಮಕ್ಕಳೆಲ್ಲರೂ ಕೂಡ ರಾಯರ ತೊಡೆಯಲ್ಲಿ ಆಟ ಆಡಿಕೊಂಡು ಅವರ ಹಿಡೀ ದೇಹದಲ್ಲಿದ್ದುಕೊಂಡು ಪರಮಾನಂದದಿಂದ ಇದ್ದಾರೆ, ಆದ್ದರಿಂದ ನನಗೆ ಆನಂದವಾಗಿದೆ ಅಂತ. ಮುದಿತೋ ನನರ್ಥ ಸತರಂಗ ರಿಂಕಣೈಹಿ, ರಾಮೇಶ್ವರಕ್ಕೆ ಇವರು ಹೋದಾಗ ಅವರು ವಿಶೇಷವಾದ ಅಲೆಗಳಿಂದ ನರ್ತನೆ ಮಾಡ್ತಾ ಇದ್ದರು ಅಂತ, ವರುಣದೇವರು ನರ್ತನೆ ಮಾಡುತ್ತಿದ್ದರು ಅಂತ ಹೇಳ್ತಾರೆ. ಹೀಗೆ ಅವರ ಕರುಣಾಪೂರ್ಣವಾದ ದೃಷ್ಟಿ ಹೀಗಿತ್ತು ಅಂತ ಅವರ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಮುಂದೆ ಆಗಬೇಕಾದರೆ ಅವರು ಇನ್ನೂ ವಿಶೇಷವಾಗಿ, ರಾಯರು ಬೇರೆ ಬೇರೆ ಕಡೆಯಲ್ಲಿ ಸಂಚಾರ ಮಾಡುತ್ತಾ ಅನೇಕ ಸಂಚಾರಗಳನ್ನು ಮಾಡಿ ಮುಂದೆ ಈ ಕಡೆ ಭಾಗದಲ್ಲಿ ಈ ತೌಳವ ಪ್ರದೇಶಕ್ಕೂ ಕೂಡ ಬರ್ತಾ ಇದ್ದಾರಂತೆ. ಕೇರಳ ಪ್ರದೇಶದಿಂದ ತೌಳವ ಪ್ರದೇಶಕ್ಕೆ ಬಂದಿದ್ದಾರೆ. ಬರುವಾಗ ಮೊದಲಿಗೆ ವಿಷ್ಣು ಮಂಗಲಪುರೇ ವಿಲಸಂತಂ ದೇವಮೀಕ್ಷ ವಿಪುಲ ಶ್ರೀಯಮಸ್ಮಾತ್ ಸಂವೃತ ಪರಿಜನೈ ಸ ಕುಮಾರ ಕ್ಷೇತ್ರಮೇತ್ಯ ನಮತಿ ಸ್ಮ ಕುಮಾರಂ. ಆ ವಿಷ್ಣುಮಂಗಲ ಅನ್ನುವಂಥ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದು ಇವತ್ತಿನ ಕೇರಳ ಪ್ರಾಂತ್ಯದಲ್ಲಿ ಕಾಸರಗೋಡು ಅಂತೇನು ಊರಿದೆ ಅಲ್ಲಿ ಇರುವಂಥ ವಿಷ್ಣುಮಂಗಲ ಅನ್ನುವಂತಹ ಆ ದೇವಸ್ಥಾನಕ್ಕೆ ಬಂದು ಅಲ್ಲಿರುವಂಥ ಶ್ರೀಹರಿಯ ದರ್ಶನವನ್ನು ಮಾಡಿದ್ದಾರೆ. ಅಲ್ಲಿಂದ ಮುಂದೆ ಹಾಗೇ ಮುಂದೆ ಬರ್ತಾ ಕುಮಾರಕ್ಷೇತ್ರಂ, ಕುಮಾರಕ್ಷೇತ್ರ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಕ್ಷೇತ್ರ. ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕೂಡ ರಾಯರು ಹೋಗಿ ಅಲ್ಲೂ ಕೂಡ ಆ ಕುಮಾರನನ್ನು ನೋಡಿ, ಸುಬ್ರಹ್ಮಣ್ಯನನ್ನು ನೋಡಿ ಅವನ ದರ್ಶನವನ್ನು ಕೂಡ ಪಡೆದಿದ್ದಾರಂತೆ. ಅವನ ದರ್ಶನದ ನಂತರ ಶ್ವಿತ್ರೀಣೋಪಿ ಯದುಪೇತ್ಯ ವಿಮುಕ್ತ ಸದ್ಯ ಏವ ನಿಜ ಪಾತಕ ಸಂಘಾತ್ ಸರ್ವ ಸಂಪದ ಅಭಿವೃದ್ಧಿ ಕರೋಸ್ಮಿನ್ ವಾಸರಾನ್ ಕತಿಪಯಾನ್ ವಸತಿ ಸ್ಮ. ಅಲ್ಲಿ ಕೆಲವು ದಿನಗಳ ಕಾಲ ವಾಸ ಮಾಡಿದ್ರಂತೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಅಲ್ಲಿ ವಾಸ ಮಾಡಿ ಸುಬ್ರಹ್ಮಣ್ಯ ದೇವರ ಆ ಮಹಿಮೆ ಯಾರಿಗೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾದರಾಜ ಸ್ವಾಮಿಗಳು ಕೂಡ ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಅಂತ ಹೇಳ್ತಾರೆ. ಅಂಥ ಮಹಾಮಹಿಮವಾದಂಥ ಆ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಸುಬ್ರಹ್ಮಣ್ಯ ದೇವರ ಸೇವೆ ಮಾಡಿ ಮುಂದೆ ಕುಷ್ಠರೋಗಾದಿಗಳ ಪರಿಹಾರ ಮಾಡುವಂಥ ಕ್ಷೇತ್ರ. ಆ ಕ್ಷೇತ್ರದಿಂದ ಉಡುಪಿ ಕ್ಷೇತ್ರಕ್ಕೆ ಸಾಕ್ಷಾತ್ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತವಾದಂಥ, ಮಧ್ವರಿಂದ ಅರ್ಚಿತವಾದಂಥ ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕು ಅಂತ ರೌಪ್ಯಪೀಠಕ್ಕೆ. ರೌಪ್ಯಪೀಠ ಪುರಗಂ ರುಚಿರಾಂಗಂ ರುಕ್ಮಿಣೀಪತಿಮ ಪಶ್ಯದುದಾರಂ ಪೂರ್ಣಬೋಧ ಗುರು ಬಿಸ್ಸಕಲಜ್ಞೈ ಸನ್ನಿಧಾಪಿತ ಮಘೌಗ ವಿದೂರಂ. ಪೂರ್ಣಬೋಧ, ಆ ಪೂರ್ಣಪ್ರಜ್ಞ ತೀರ್ಥರು ಪ್ರತಿಷ್ಠಾಪನೆ ಮಾಡಿರುವಂಥ ಉಡುಪಿ ಕ್ಷೇತ್ರಕ್ಕೆ ಹೋಗಿ ಆ ಕೃಷ್ಣನ ಸಂದರ್ಶನವನ್ನು ಮಾಡಿ ಚೆನ್ನಾಗಿ ಆನಂದವನ್ನು ಪಟ್ಟಿದ್ದಾರಂತೆ. ಮಧ್ವಾಚಾರ್ಯರಿಂದ ಅರ್ಚಿತವಾದಂಥ ಕ್ಷೇತ್ರ ಅಂತ ಆ ಕೃಷ್ಣನನ್ನು ನೋಡಿ ಪರಮಾನಂದದಿಂದ ಕಣ್ಣೀರು ಸುರಿಸಿದ್ದಾರೆ, ಆನಂದ ಬಾಷ್ಪ. ಅಲ್ಲೇ ಆ ಉಡುಪಿ ಕ್ಷೇತ್ರದಲ್ಲಿ ಅನೇಕ ದಿನಗಳ ಕಾಲ ವಾಸ ಮಾಡಿದ್ದಾರಂತೆ. ಅನೇಕ ದಿನಗಳ ಕಾಲ ವಾಸವನ್ನು ಮಾಡಿ ಅಲ್ಲಿ ವಿಶೇಷವಾಗಿ ರಾಯರಾಗಬೇಕಾದರೆ ಅನೇಕ ಗ್ರಂಥಗಳ ಉಪನ್ಯಾಸವನ್ನು ಮಾಡಿದ್ದಾರಂತೆ. ಅನೇಕ ಗ್ರಂಥಗಳು ಅಲ್ಲಿ ವಿಶೇಷ ಉಪನ್ಯಾಸ ಮಾಡಿದ್ದು ಯಾವುದು ಅಂದರೆ ಚಂದ್ರಿಕಾ ಗ್ರಂಥದ ಉಪನ್ಯಾಸವನ್ನು ಮಾಡಿದರಂತೆ. ಚಂದ್ರಿಕಾ ವಿವರಣಂ ಸಮತಾನೀತ್ ಸಂಚರನ್ನಪಿ ಸ ಪುಣ್ಯ ಮಹೀಷು ವೇತ್ತಿ ವರ್ಣ ನಿಚಯಂ ಸಮಯಾನಾಂ ಸಂಖ್ಯಾ ಸಹದಿಯೈಷ ಸಹಾರ್ಥೈ. ಆ ಕ್ಷೇತ್ರಕ್ಕೆ ಹೋದ್ವಿ ಅಂದರೆ ದೇವರ ಬಳಿಗೆ ಹೋಗುವಾಗ ಖಾಲಿ ಕೈಯಿಂದ ಬರಬಾರ್ದಂತೆ. ಅಂದರೆ ಏನು ಮಾಡಬೇಕು, ಹೋಗಿ ಅವನಿಗೇನಾದರೂ ಸಮರ್ಪಣೆ ಮಾಡಿ ಬರಬೇಕಂತೆ.
ಹೋಗುವಾಗಲೇ ಕೈಯಲ್ಲಿ ಏನೋ ಹಿಡ್ಕೊಂಡೇ ಹೋಗಬೇಕು. ದೇವ್ರ ಬಳಿ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಏನಾದರೂ ಕಾಣಿಕೆ ಹಿಡ್ಕೊಂಡು ಹೋಗಬೇಕು. ಹಾಗೆ ಇವರು ಸನ್ಯಾಸಿಗಳು ಏನು ಕಾಣಿಕೆ ಹಿಡ್ಕೊಂಡು ಹೋಗಿದ್ದರು ಅಂದರೆ ಏನೂ ಇಲ್ಲ, ನಿಮ್ಮಲ್ಲಿಗೆ ಬಂದು ನಾನೇನು ಅಧ್ಯಯನ ಮಾಡಿದ್ದೇನೆ ಅದೇ ನನ್ನ ಸಂಪತ್ತು, ಆದ್ದರಿಂದ ಅದನ್ನು ನಿನಗೆ ಅರ್ಪಣೆ ಮಾಡುತ್ತೇನೆ ಅಂತ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಾಗುವಾಗ ಒಂದಲ್ಲ ಎರಡಲ್ಲ 10 ಬಾರಿ ಚಂದ್ರಿಕಾ ಗ್ರಂಥದ ಪ್ರವಚನವನ್ನು ಮಾಡಿದ್ದಾರಂತೆ ರಾಘವೇಂದ್ರ ಸ್ವಾಮಿಗಳು. ಚಂದ್ರಿಕಾ ಪ್ರವಚನಂ ದಶ ಕೃತ್ವ ಸೋಕೃತಾತಿಶಯಮಾತ್ಮನಿ ವಾಂಚನ್, ಅವರು 10 ಬಾರಿ ದಶಕೃತ್ವ 10 ಬಾರಿ ಆ ಪ್ರವಚನವನ್ನು ಮಾಡಿ ಆ ಪರಮಾತ್ಮನಿಗೆ ಆ ಚಂದ್ರಿಕಾ ಗ್ರಂಥವನ್ನು ಅರ್ಪಣೆ ಮಾಡಬೇಕು ಅಂತ ಅಲ್ಲಿಯೇ ಅನೇಕ ಗ್ರಂಥಗಳ ನಿರ್ಮಾಣವನ್ನು ಮಾಡಿದ್ದಾರೆ. ತಂತ್ರದೀಪಿಕಾ ಅಂತ ಆ ಬ್ರಹ್ಮಸೂತ್ರಗಳಿಗೇನೆ ಒಂದು ಗ್ರಂಥ, ಸೂತ್ರಗಳ ಅರ್ಥವನ್ನು ವಿವರಣೆ ಮಾಡಲಿಕ್ಕೆ ಅಂತಿರುವಂಥ ತಂತ್ರದೀಪಿಕಾ ಅನ್ನುವಂಥ ಬ್ರಹ್ಮಸೂತ್ರ ವಿವರಣವಾಗಿರುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿದ್ರಂತೆ. ಸೂತ್ರ ಪಾತ್ರ ರುಚಿತಂ ಕಲಿತರ್ದಿಂ ನ್ಯಾಯಪೂರ್ವಕ ಸುಧಾಜ್ಯ ಬರೇಣ ತಂತ್ರದೀಪ ಮನುಬೋಧಯದರ್ಥಂ ಭಾಷ್ಯವರ್ತಿಕಮಯಂ ತನುತೇ ಸ್ಮ. ಅಲ್ಲಿ ಆಗ ತಂತ್ರದೀಪಿಕಾ ಅನ್ನುವ ಗ್ರಂಥವನ್ನು ರಚನೆ ಮಾಡಿದರು. ಅಷ್ಟೇ ಅಲ್ಲ, ಜೊತೆಗೆ ಆ ಬ್ರಹ್ಮಸೂತ್ರಕ್ಕೆ ವಿಶೇಷವಾಗಿ ಪೂರ್ವಪಕ್ಷ ಸಿದ್ಧಾಂತ ಪ್ರದರ್ಶನ ಮಾಡುವಂಥ ಅಧಿಕರಣಾರ್ಥವನ್ನು ಹೇಳುವಂಥ ವಿಶೇಷವಾದ ಗ್ರಂಥ ನ್ಯಾಯಮುಕ್ತಾವಲಿ ಎನ್ನುವಂಥ ಗ್ರಂಥವನ್ನು ಕೂಡ ಅಲ್ಲೇ ರಚನೆ ಮಾಡಿದರು. ಆ ಉಡುಪಿ ಕ್ಷೇತ್ರದಲ್ಲಿ ಬ್ರಹ್ಮಸೂತ್ರ ಗಣಕಾಂಚನ ಸೂತ್ರ ಕಂಠಭೂಷಣ ಮಶೇಷ ಬುಧಾನಾಂ ಬುದ್ಧಿಷಾಣ ಪರಿಷಾಣ ವಿದೀಪ್ತಾಂ ನ್ಯಾಯಮೌಕ್ತಿ ಕತತೀಮತ ನಿಷ್ಠ. ಅಲ್ಲಿ ನ್ಯಾಯಮುಕ್ತಾವಲಿ ಎನ್ನುವಂಥ ಗ್ರಂಥವನ್ನು ಅಲ್ಲಿ ರಚನೆ ಮಾಡಿದ್ದಾರಂತೆ ರಾಘವೇಂದ್ರ ಸ್ವಾಮಿಗಳು. ಆಮೇಲೆ ಚಂದ್ರಿಕಾ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಅನೇಕ ದಿನಗಳಿಂದ ಬರೀತಾನೆ ಹೋಗ್ತಿದ್ರು, ಇದು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ. ಆದರೆ ಇನ್ನೂ ಪೂರ್ಣವಾಗಿರಲಿಲ್ಲ, ಅಲ್ಲೇ ಇದ್ದುಕೊಂಡು ಅನೇಕ ದಿನಗಳ ಕಾಲ ಕೃಷ್ಣನ ಸನ್ನಿಧಾನದಲ್ಲೇ ಇದ್ದು ಕೃಷ್ಣ ನಿನ್ನ ಅನುಗ್ರಹದಿಂದ, ಮಧ್ವಾಚಾರ್ಯರ ಅನುಗ್ರಹದಿಂದ, ವ್ಯಾಸತೀರ್ಥರ ಅನುಗ್ರಹದಿಂದಾಗಿ ಈ ಗ್ರಂಥವನ್ನು ಬರೀತೇನೆ ಅಂತ ಚಂದ್ರಿಕಾ ಗ್ರಂಥವನ್ನು ಪೂರ್ಣಗೊಳಿಸಿದ್ರಂತೆ. ಅದನ್ನು ಕೂಡ ರಚನೆ ಮಾಡಿ 3 ಗ್ರಂಥಗಳನ್ನು, ತಂತ್ರದೀಪಿಕಾ, ನ್ಯಾಯಮುಕ್ತಾವಲಿ, ಚಂದ್ರಿಕಾ ಪ್ರಕಾಶ ಎನ್ನುವ 3 ಗ್ರಂಥಗಳನ್ನು ಕೂಡ ಚಂದ್ರಿಕಾ ವಿವರಣಂ ನ ಸಮಾಪ್ತಂ ಏ ಯಾವದೇ ತದುಭಯಂ ವಿರಚಯ್ಯ ನ್ಯಾಯಗರ್ಭ ನವಯನ್ನವಶನಯಶಾಲಿ ತತ್ಸಮಾಪಯದನಂತರ ಮಾರ್ಯ. ಹೀಗೆ ಇದನ್ನು ರಚನೆ ಮಾಡಿ ಅಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಹೋಗಿ ಕೃಷ್ಣನಲ್ಲಿ ಅದನ್ನು ಅರ್ಪಣೆ ಮಾಡಿದರಂತೆ. ಆಗಲೇ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಒಂದು ಬಂಗಾರದ ಕೃಷ್ಣನ ಪ್ರತಿಮೆಯನ್ನು ತಾವೇ ಕೈಯಾರ ತಯಾರು ಮಾಡಿದರಂತೆ. ಅದು ಎಂಥದ್ದು, ಉಡುಪಿ ಕೃಷ್ಣ ಹೇಗಿದ್ದಾನೋ ಹಾಗೆ ಕಡಗೋಲು ಕೃಷ್ಣ ಅದರಂತೆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ರಂತೆ. ಅದರಂತೆ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಆ ಕಾಲದ ಪರ್ಯಾಯ ಸ್ವಾಮಿಗಳ ಕೈಗೆ ಕೊಟ್ಟು ಇದನ್ನು ಕೃಷ್ಣನ ಸನ್ನಿಧಾನದಲ್ಲಿಟ್ಟು ಪೂಜೆ ಮಾಡಿ ಅಂತ ಅಲ್ಲಿ ಪೂಜೆ ಮಾಡಿಸಿ ನಂತರ ಆ ವಿಗ್ರಹವನ್ನು ತೆಗೆದುಕೊಂಡು ಅದನ್ನು ನಿತ್ಯ ಆರಾಧನೆ ಮಾಡ್ತಾ ಇದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಇವತ್ತಿಗೂ ಕೂಡ ಶ್ರೀಮಠದಲ್ಲಾಗುವಾಗ ಆ ದೇವರ ಕೃಷ್ಣನ ಪೂಜೆ ಎನ್ನುವಂಥದ್ದು ನಿರಂತರವಾಗಿ ನಡೀತಾ ಬಂದಿದೆ. ಇಂಥ ಒಂದು ವಿಶೇಷತೆ ಅಲ್ಲಿ ಆ ಕ್ಷೇತ್ರದಲ್ಲಿ, ಉಡುಪಿ ಕ್ಷೇತ್ರದಲ್ಲಿ ನಡೆದಿದೆಯಂತೆ. ಇಷ್ಟೆಲ್ಲ ನಡೀತಾ ಇರುವಾಗ ಆಗ ಅನೇಕ ಶಿಷ್ಯರು ಬಂದು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಶ್ನೆ ಮಾಡಿದರಂತೆ. ಸ್ವಾಮಿ, ಇಷ್ಟೆಲ್ಲ ಗ್ರಂಥಗಳನ್ನು ಬರೀತಾ ಇದ್ದೀರಿ, ಇಷ್ಟೆಲ್ಲ ಮಾಡುತ್ತಿದ್ದೀರಿ ವ್ಯಾಖ್ಯಾನಗಳನ್ನು, ಇದನ್ನೆಲ್ಲ ಮುಂದೆ ಯಾರು ಓದ್ತಾರೆ, ಯಾರಿದನ್ನು ಅಧ್ಯಯನ ಮಾಡುತ್ತಾರೆ, ಇದನ್ನು ಅರ್ಥ ಮಾಡಿಕೊಳ್ಳೋರು ಯಾರು ಏನು ಅಂತೆಲ್ಲ ಹೀಗೆ ಪ್ರಶ್ನೆಯನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಎಂಥ ಅದ್ಭುತವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಅತ್ಯದ್ಭುತವಾದ ಉತ್ತರವನ್ನು ಕೊಟ್ಟರಂತೆ. ಆ ಉತ್ತರ ಏನು, ಅದನ್ನು ಹೇಗೆ ಹೇಳಿದ್ದಾರೆ, ಅದಕ್ಕೆ ಉತ್ತರ ಸರಿಯಾಗಿ ಏನನ್ನು ತಿಳಿಸಿದ್ದಾರೆ ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಕೃಷ್ಣಾರ್ಪಣಮಸ್ತು. ಈ ರಾಯರ ಚರಿತ್ರೆಯನ್ನು ಶ್ರೀ ಗುರುರಾಜರಾವ್, ಶ್ರೀಮತಿ ಸೇತುಬಾಯಿ ಇವರ ಸೇವಾರ್ಥವಾಗಿ ನಡೆಸಲಾಗ್ತಾ ಇದೆ.